ನಮ್ಮ ಮನಸ್ಸಿನಲ್ಲಿ ಕಳೆಯೋದು ಮತ್ತು ಭಾಗಿಸೋದು ಇಲ್ಲ ಕೇವಲ ಕೂಡಿಸೋದು ಮತ್ತು ಗುಣಿಸೋದು ಇವೆ ನಾನು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕ್ತೀನಿ ಮತ್ತು ಕೇವಲ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಕೊಳ್ತೀನಿ ಅನ್ನೋದು ಕೆಲಸ ಮಾಡಲ್ಲ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಕಡೆಗೆ ನೀವು ಸ್ವಲ್ಪ ಗಮನ ಕೊಡಬೇಕು ನೀವೇ ಗಮನಿಸಬಹುದು ನೀವು ಯಾರು ಮತ್ತು ನೀವು ಏನನ್ನು ಸಂಗ್ರಹಿಸಿದ್ದೀರಾ ಅನ್ನೋದರ ನಡುವೆ ವ್ಯತ್ಯಾಸ ಇರುತ್ತೆ ನೋಡಿ ಪ್ರಶ್ನೆ ಕೇಳಿದ ರೀತಿ ಮತ್ತು ಅದಕ್ಕೆ ಸಾಮಾನ್ಯವಾಗಿ ಉತ್ತರ ಕೊಡೋ ರೀತಿ ಹೇಗಿದೆ ಅಂದರೆ ಜನ ಯೋಚಿಸ್ತಾರೆ ನಕಾರಾತ್ಮಕ ಆಲೋಚನೆ ಮತ್ತು ಸಕಾರಾತ್ಮಕ ಆಲೋಚನೆ ಅಂತ ಇದೆ ಅವರು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದು ಸಕಾರಾತ್ಮಕ ಆಲೋಚನೆಗಳನ್ನು ಮಾತ್ರ ಇಟ್ಕೋಬೇಕು ಅಂತ ಬಯಸ್ತಾರೆ ಅಂಥವ್ರಿಗೆ ನಾನೊಂದು ಹತ್ತು ಹದಿನೈದು ಸೆಕೆಂಡ್ ಒಂದು ಪ್ರಯೋಗ ಮಾಡೋಕ್ಕೆ ಹೇಳ್ತೀನಿ ಅವರು ಒಂದು ಯೋಚನೆನ ಮನಸ್ಸಿನಿಂದ ಬಲವಂತವಾಗಿ ತೆಗೆದುಹಾಕಲಿ ಉದಾಹರಣೆಗೆ ಮುಂದಿನ ಹತ್ತು ಸೆಕೆಂಡು ಮಂಗಗಳ ಬಗ್ಗೆ ಯೋಚನೆ ಮಾಡಬಾರ್ದು ಮುಂದಿನ ಹತ್ತು ಸೆಕೆಂಡ್ ಮಂಗಗಳ ಬಗ್ಗೆ ಯೋಚಿಸದೇ ಇರೋ ಹಾಗೆ ಪ್ರಯತ್ನ ಮಾಡಿ ನೀವೇ ಗಮನಿಸಬಹುದು ನಿಮ್ಮ ಯೋಚನೆಯಲ್ಲಿ ಬರೀ ಮಂಗಗಳೇ ಬರುತ್ತವೆ ಹೀಗಾಗಿ ನಾನು ಹೇಳೋದೇನು ಅಂದರೆ ಇದು ನಿಮ್ಮ ಮನಸ್ಸಿನ ಸ್ವಭಾವ ಯಾಕೆಂದರೆ ಈ ಮನಸ್ಸಿನಲ್ಲಿರೋ ಮೂರು ಪೆಡಲ್ಗಳು ಸ್ಪೀಡಿನ ಹೆಚ್ಚಿಸೋಂಥವೇ ಬ್ರೇಕೂ ಇಲ್ಲ ಕ್ಲಚಚ್ಚೂ ಇಲ್ಲ ನೀವೇನು ಮುಟ್ಟಿದ್ರೂ ಅದಿನ್ನೂ ವೇಗಾನ ಹೆಚ್ಚಿಸುತ್ತಷ್ಟೆ ಈ ಥರದ ಮನಸ್ಸಿದ್ದಾಗ ನೀತಿ ಪಾಠದ ಶಿಕ್ಷಕರು ಮತ್ತು ಧಾರ್ಮಿಕ ಗುರುಗಳು ಜನರಿಗೆ ಕೆಟ್ಟ ವಿಷಯಗಳ ಬಗ್ಗೆ ಯೋಚಿಸ್ಬೇಡಿ ಅಂತ ಕಲಿಸ್ತಿದ್ದಾರೆ ಆದರೆ ಅದೇ ಪೂರ್ಣ ಪ್ರಮಾಣದ ಕೆಲಸ ಆಗೋಗುತ್ತೆ ಹೀಗಾಗಿ ಏನು ಮಾಡಿದರೂ ಮನಸ್ಸನ್ನ ಈ ರೀತಿ ನಿರ್ವಹಿಸಕ್ಕಾಗಲ್ಲ ಇದಕ್ಕೆ ಯಾವುದೇ ದೊಡ್ಡ ಜ್ಞಾನೋದಯ ಬೇಕಿಲ್ಲ ಎರಡು ನಿಮಿಷ ಕಣ್ಮುಚ್ಚಿ ಕೂತ್ರೆ ಸಾಕು ನಿಮಗೇ ಗೊತ್ತಾಗುತ್ತೆ ಈ ಮನಸ್ಸಿನ ಜೊತೆ ಬಲವಂತವಾಗಿ ಏನೂ ಮಾಡಕ್ಕಾಗಲ್ಲ ಹೀಗಾಗಿ ನಾನು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕ್ತೀನಿ ಆ ದಿಕ್ಕಿನಲ್ಲಿ ಯಾವತ್ತೂ ಹೋಗಬೇಡಿ ಯಾಕೆಂದ್ರೆ ಯಾವುದನ್ನ ತೆಗೀಬೇಕು ಅಂತೀರೋ ಆ ಗುಣಾನೇ ನಿಮ್ಮದಾಗತ್ತೆ ಯಾವಾಗಲೂ ನೀವು ಅದೇ ಯೋಚನೆಯಲ್ಲಿರ್ತೀರಿ ಹಾಗಾದರೆ ನಾನೇನು ಮಾಡಬೇಕು ವಿಷಯ ಇದು ಈ ಮನಸ್ಸಿನ ಮೂಲಭೂತ ಕಾರ್ಯವಿಧಾನನ ಅರ್ಥ ಮೈಂಡ್ ಮೈಂಡ್ ದ ಸಾಫಿಕ್ ಸಾಫಿಸ್ಟಿಕೇಟೆಡ್ ಕಂಪ್ಯೂಟರ್ ಆನ್ ದ ಪ್ಲಾನೆಟ್ ಯಾಕೆಂದ್ರೆ ನಮ್ಮ ಮನಸ್ಸು ಭೂಮಿ ಮೇಲಿರೋ ಅತ್ಯಾಧುನಿಕ ಕಂಪ್ಯೂಟರ್ ಆಗಿದೆ ಎಲ್ಲ ಸೂಪರ್ ಕಂಪ್ಯೂಟರ್ಗಳು ಕೂಡ ಇದರಿಂದಲೇ ಬಂದಿವೆ ವಿಷಯ ಹೀಗಿದ್ದಾಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮುಖ್ಯ ತಾನೆ ಅದು ಕೆಲಸ ಮಾಡೋ ಒಂದು ಸಂಗತಿಯನ್ನ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಮನಸ್ಸಲ್ಲಿ ಕಳೆಯೋದು ಮತ್ತು ಭಾಗಿಸೋದು ಇಲ್ಲ ಕೇವಲ ಕೂಡಿಸೋದು ಮತ್ತು ಗುಣಿಸೋದು ನೀವದ ಜೊತೆ ಏನಾದರೂ ಮಾಡೋ ಪ್ರಯತ್ನ ಮಾಡಿದ್ರೆ ಅದು ಮತ್ತೊಂದು ಅಂತ ಹೇಳುತ್ತೆ ನೀವು ಕಷ್ಟಪಟ್ಟು ಪ್ರಯತ್ನ ಮಾಡಿದರೆ ಅದು ಇನ್ನಷ್ಟು ಜಾಸ್ತಿನೇ ಮಾಡುತ್ತೆ ಈ ಮನಸ್ಸಿನಲ್ಲಿ ಯಾವುದು ಸಕಾರಾತ್ಮಕ ಯಾವುದು ನಕಾರಾತ್ಮಕ ಅಂತ ಗುರುತು ಹಿಡಿದು ಅದನ್ನು ತೆಗೆಯೋ ಪ್ರಯತ್ನ ಮಾಡಬೇಡಿ ಮೊದಲನೆಯದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ನಿಮ್ಮ ಮನಸ್ಸು ಈ ದೇಹ ನಿಮಗೆ ಸಹಾಯ ಮಾಡೋಕೆ ಇರೋದು ಒಂದು ಜೀವಿಯಾಗಿರೋ ನೀವೇ ಮುಖ್ಯ ದೇಹ ಮತ್ತು ಮನಸ್ಸು ನಿಮಗೆ ಸಹಾಯ ಮಾಡೋಕ್ಕಿರೋ ಉಪಕರಣಗಳು ನೀವೊಂದು ವಾಹನದಲ್ಲಿ ಕೂತ್ರೆ ನಿಮಗೆ ಬೇಕಾದಲ್ಲಿ ಅದು ಹೋಗಬೇಕು ಅದು ತನಗೆ ಬೇಕಾದ ಗುರಿ ಹಿಡಿದು ಹೋದರೆ ವಾಹನದಿಂದ ಏನು ಪ್ರಯೋಜನ ಅದೊಂದು ಕಿರಿಕಿರಿ ಅಷ್ಟೆ ಈಗ ಹೆಚ್ಚಿನವರು ದುರದೃಷ್ಟವಶಾತ್ ಮಾನವ ಮನಸ್ಸಿನ ಈ ಅದ್ಭುತ ಸಾಧ್ಯತೆಯ ಒಂದು ಕಿರಿಕಿರಿಯಾಗಿ ತೊಂದರೆ ಕೊಡೋ ವಸ್ತುವಾಗಿ ಅನುಭವಿಸ್ತಾ ಇದ್ದಾರೆ ನೋಡಿ ಇದು ನಿಮಗಿರೋ ಅತ್ಯಂತ ಸುಂದರವಾದ ಉಪಕರಣ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಅಷ್ಟೆ ಒಂದು ಸರಳ ವಿಷಯ ಅಂದರೆ ಮೊಟ್ಟ ಮೊದಲಿನ ಪ್ರಕ್ರಿಯೆ ಅಂದರೆ ಅದಕ್ಕೆ ಈ ಈಶಾಕ್ರಿಯಾ ಪ್ರಕ್ರಿಯೆಯನ್ನು ನಿಮಗೆ ಕೊಟ್ಟಿದ್ದೀವಿ ಇದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಪ್ರಕ್ರಿಯೆಯಿಂದ ನಿಮ್ಮನ್ನ ದೂರ ಇಡಕ್ಕೆ ಅಂತ ಮಾಡಿರೋದು ನೀವು ಅಂತ ಕರೆಯೋ ಏನೋ ಒಂದಿದೆ ಇದು ನಿಮ್ಮೆಲ್ಲ ಆಲೋಚನೆ ಮತ್ತು ಭಾವನೆ ಮತ್ತು ಶಾರೀರಿಕ ಪ್ರಕ್ರಿಯೆಗಳ ಸಂಯೋಜನೆ ಅಲ್ಲ ಅದರ ಆಚೆಗೂ ಒಂದು ನೀವು ಇದೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿದರೆ ನಿಮಗೇನು ಕಾಣದಿದ್ರೂ ನೀವಿನ್ನೂ ಇದ್ದೀರಾ ನಿಮ್ಮ ಕಣ್ಣುಗಳ ಕಿಟ್ಕಿ ಮುಖಾಂತರ ನೀವು ಹೊರಕ್ಕೆ ನೋಡ್ತಾ ಇದ್ದೀರಾ ಆದರೆ ನೀವು ಕಣ್ಣು ಮುಚ್ಚಿದ್ರೆ ನೀವು ಅಸ್ತಿತ್ವದಲ್ಲಿಲ್ಲ ಅಂತೇನೋ ಅಲ್ಲ ನೀವು ಆಗ್ಲೂ ಇದ್ದೀರಾ ಹೀಗಾಗಿ ಆಲೋಚನೆಗಳ ಆಚೆನೂ ನೀವಿದ್ದೀರಾ ನಿಮ್ಮ ಭಾವನೆಗಳ ಆಚೆನೂ ನೀವು ಇದ್ದೀರಾ ಆ ನೀವು ಜೀವಿಯಾಗಿರೋ ನೀವು ನಿಮ್ಮ ಅನುಭವಕ್ಕೆ ಬರಬೇಕು ಹಾಗಾದ್ರೆ ಅದು ನಿಮ್ಮ ಅನುಭವದಲ್ಲಿ ಬರೋಕ್ಕೆ ನೀವು ಯಾಕೆ ಬಿಡ್ತಿಲ್ಲ ಅದ್ ನೀವ್ಯಾರೋ ಅನ್ನೋದರ ಪ್ರಮುಖ ಅಂಶವಾಗಿದೆ ಈಗ ನೀವ್ಯಾರು ಅನ್ನೋದರ ಅತ್ಯಂತ ಮಹತ್ವದ ಅಂಶ ಅಂದರೆ ನೀವು ಮತ್ತು ನಾನೀಗ ಜೀವಂತವಾಗಿದ್ದೀವಿ ಅನ್ನೋದು ನಾನೇನು ಯೋಚನೆ ಮಾಡ್ತಿದ್ದೀನಿ ನೀವೇನು ಯೋಚನೆ ಮಾಡ್ತಿದ್ದೀರಾ ಇದು ಮುಖ್ಯ ಅಲ್ಲ ನಾವು ಜೀವಂತವಾಗಿದ್ದೀವಿ ಇದು ಮುಖ್ಯವಾದದ್ದು ಹೀಗಾಗಿ ಮೂಲಭೂತವಾಗಿ ನಮ್ಮಲ್ಲಿರೋ ಈ ಜೀವಂತಿಕೆಯ ಮೇಲೆ ನೀವು ಗಮನ ಹರಿಸೋದು ಬಹಳ ಮುಖ್ಯ ಆಗ ನಿಮ್ಮ ಮತ್ತು ನಿಮ್ಮ ಆಲೋಚನಾ ಪ್ರಕ್ರಿಯೆ ನಡುವೆ ಒಂದು ಸ್ವಾಭಾವಿಕ ಅಂತರ ಇರೋದನ್ನ ನೀವೇ ಗಮನಿಸ್ತೀರಿ ಒಂದು ಬಾರಿ ನಿಮ್ಮ ಮಾನಸಿಕ ಮತ್ತು ಶಾರೀರಿಕ ಪ್ರಕ್ರಿಯೆಗಳ ನಡುವೆ ಅಂತರ ಉಂಟಾದರೆ ಅದು ನಿಮ್ಮ ನರಳಾಟದ ಕೊನೆ ಯಾಕೆಂದರೆ ಮನುಷ್ಯರು ಎರಡೇ ತರದ ನರಳಾಟಗಳನ್ನು ಅನುಭವಿಸೋದು ಶಾರೀರಿಕ ಮತ್ತು ಮಾನಸಿಕ ಒಂದ್ಸಲ ನೀವು ಮತ್ತು ನಿಮ್ಮ ಮನಸ್ಸು ನೀವು ಮತ್ತು ನಿಮ್ಮ ದೇಹ ಇವುಗಳ ನಡುವೆ ಸ್ವಲ್ಪ ಅಂತರನ ಸೃಷ್ಟಿಸಿದರೆ ಅದೇ ನರಳಾಟದ ಕೊನೆ ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಅನುಭವಿಸ್ಬೇಕು ಮತ್ತು ತಿಳಿಬೇಕು ಇಲ್ಲದೇ ಇದ್ರೆ ನಾನು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕಿ ಬರೀ ಸಕಾರಾತ್ಮಕ ಆಲೋಚನೆಗಳನ್ನ ಇಟ್ಕೋತೀನಿ ಅಂತ ನೀವು ಯೋಚನೆ ಮಾಡೋದಾದ್ರೆ ನಿಮ್ಗೆ ಒಳ್ಳೇದಾಗಲಿ ಅದು ಕೆಲಸ ಮಾಡೋಲ್ಲ ನೂರಕ್ಕೆ ನೂರಷ್ಟು ಕೆಲಸ ಮಾಡೋಲ್ಲ ಯಾಕೆ ಅದನ್ನ ಅದನ್ನು ತೆಗೆದುಹಾಕೋದು ಯಾರಿಗೂ ಸಾಧ್ಯ ಇಲ್ಲ ಅದನ್ನು ಸ್ವಲ್ಪ ಹೊತ್ತು ದೂರ ಮಾಡ್ಬೋದು ಅಷ್ಟೇ ಹೀಗಾಗಿ ನಕಾರಾತ್ಮಕ ಆಲೋಚನೆಗಳು ಬಂದಾಗ ನೀವು ರಾಮ್ ರಾಮ್ ಶಿವಶಿವ ಅಥವಾ ನಿಮಗೆ ಬೇಕಾದ್ದೇನೋ ಹೇಳ್ತೀರಿ ಆದರೆ ಇದು ಅಲಕ್ಷಿಸೋದು ಅಷ್ಟೇ ಅದು ಹೊರಕ್ಕೆ ಹೋಗೋಲ್ಲ ಅದು ನಿಲ್ಲಿಸಿದ ತಕ್ಷಣ ಅದು ಧುತ್ತಂತ ಹೆಚ್ಚು ಶಕ್ತಿಯುತವಾಗಿ ವಾಪಸ್ ಬರುತ್ತೆ ಇಲ್ಲಾಂದ್ರೆ ನಿಮ್ಮ ಕನಸಿನಲ್ಲಿ ಬರುತ್ತೆ ಹೀಗಾಗಿ ಇದು ಬಹಳ ಮುಖ್ಯ ಮೊಟ್ಟ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಸಿಟ್ಟು ನಿಮ್ಮ ಅಸಮಾಧಾನ ನಿಮ್ಮ ಹೆದರಿಕೆ ನಿಮ್ಮ ಕಳವಳ ಇವೆಲ್ಲ ನೀವು ಉತ್ಪಾದಿಸೋ ನಕಾರಾತ್ಮಕತೆ ಸಾಮಾನ್ಯವಾಗಿ ನಿಮ್ಮ ಅಸಮಾಧಾನ ಕೋಪ ಯಾವಾಗಲೂ ಬೇರೆಯವರ ಮೇಲಿರುತ್ತೆ ಆದರೆ ನೀವಿದನ್ನ ಅರ್ಥ ಮಾಡ್ಕೋಬೇಕು ನಾವು ಈ ವಿಷ ಕುಡೀತಾ ಇದ್ದೀವಿ ಮತ್ತು ಬೇರೊಬ್ರು ಸಾಯ್ಬೇಕು ಅಂತ ನಿರೀಕ್ಷಿಸ್ತೀವಿ ಅದೃಷ್ಟವಶಾತ್ ಜೀವನ ಈ ಥರ ನಡೆಯಲ್ಲ ನಾನು ವಿಷ ಕೊಡಿದ್ರೆ ನಾನು ಸಾಯ್ತೀನಿ ನಾನು ವಿಷ ಕೊಡಿದ್ರೆ ನೀವು ಸಾಯಲ್ಲ ಹಾಗಾಗಿ ನಾವಿದನ್ನು ಅರ್ಥ ಮಾಡ್ಕೋಬೇಕು ನಾನು ವಿಷ ಅಂತ ಹೇಳಿದಾಗ ಇವತ್ತು ನಿಮ್ಮನ್ನ ನೀವು ರಾಸಾಯನಿಕವಾಗಿ ಪರೀಕ್ಷಿಸ್ಕೊಳ್ಬಹುದು ನಿಮ್ಮ ರಕ್ತದಲ್ಲಿರೋದು ಏನು ಅದೇನ್ ಹೇಳುತ್ತೆ ಐದು ನಿಮಿಷದ ತೀವ್ರ ಕೋಪದ ನಂತರ ನಿಮ್ಮ ರಕ್ತ ಪರೀಕ್ಷೆ ಮಾಡ್ಕೊಳ್ಳಿ ಅದರಲ್ಲಿ ಬಹಳಷ್ಟು ನಕಾರಾತ್ಮಕ ಅಂಶಗಳಿರುತ್ತವೆ ಅಕ್ಷರಶಃ ನಿಮಗೆ ನೀವೇ ವಿಷ ಕೊಟ್ಕೊಳ್ತಿದ್ದೀರಿ ನಿಮಗೆ ನೀವೇ ವಿಷ ಕೊಟ್ಕೋಬೇಕಾ ನಿಶ್ಚಿತವಾಗಿ ಇಲ್ಲ ಈಗ ಪ್ರಶ್ನೆ ಬರ್ತಿರೋದು ಒಂದು ನಿರ್ದಿಷ್ಟ ಅಸಹಾಯಕತೆಯಿಂದ ನಾನೇನು ಮಾಡಬೇಕು ಏನೂ ಮಾಡಬೇಡಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ ನಿಮ್ಮಲ್ಲಿರೋ ಜೀವನದ ಪ್ರಕ್ರಿಯೆ ಕಡೆ ಗಮನ ಕೊಡಿ ನಿಮ್ಮ ಹೃದಯದ ಬಡಿತ ಇರಬಹುದು ನಿಮ್ಮ ಉಸಿರಾಟ ಇರಬಹುದು ಅಥವಾ ಬರೀ ಜೀವಂತವಾಗಿರೋ ಸಂವೇದನೆ ನೀವೆಷ್ಟು ಸಂವೇದನಾಶೀಲರು ಅಥವಾ ಎಷ್ಟು ಗ್ರಹಣ ಶಕ್ತಿ ಉಳ್ಳವರಿದ್ದೀರಾ ಅನ್ನೋದರ ಆಧಾರದ ಮೇಲೆ ಏನಾದರೂ ಕಂಡುಕೊಳ್ಳಿ ಅದು ದೇಹದ ಒಂದು ಸಂವೇದನೆಯಾಗಿರಬಹುದು ಉಸಿರಾಟ ಆಗಿರಬಹುದು ಹೃದಯ ಬಡಿತವಾಗಿರಬಹುದು ಯಾವುದು ನಿಮಗೆ ಜೀವಂತಿಕೆಯ ನಿರ್ದೇಶನ ಮಾಡುತ್ತೋ ಆ ಥರದ್ದು ಯಾವುದಾದ್ರೂ ಆಗಿರಬಹುದು ಅದರ ಕಡೆ ಸ್ವಲ್ಪ ಹೊತ್ತು ಗಮನ ಕೊಡಿ ಅಷ್ಟೇ ನಿಧಾನವಾಗಿ ನೀವು ನೋಡ್ತೀರಿ ನೀವ್ಯಾರು ಮತ್ತು ನೀವೇನನ್ನ ಸಂಗ್ರಹಿಸಿದ್ದೀರಾ ಅನ್ನೋದರ ನಡುವೆ ವ್ಯತ್ಯಾಸ ಇರೋದನ್ನ ಗಮನಿಸ್ತೀರಾ ಅದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಸಾಧ್ಯತೆ ಅಥವಾ ಗೊಂದಲ ನೀವೇನನ್ನ ಮಾಡ್ಕೊಂಡಿದೀರೋ ಅದನ್ನ ತೋರ್ಸತ್ತೆ